ತಾಜಾ ಸುದ್ದಿಗಾಗಿ ಮಹಾನ್ ಕರ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಚಿಕ್ಕೋಡಿ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಸೂತಿ ಕುಟುಂಬ ಶಸ್ತ್ರಕ್ರಿಯೆ ಸ್ಥಗಿತ. ಅರವಳಿಕೆ ತಜ್ಞರ ಕೊರತೆ. ಕೋವಿಡ್ ಸೆಂಟರ್ ಪ್ರಾರಂಭಿಸಿದ ಪರಿಣಾಮ ಸಾಮಾನ್ಯ ನಾಗರಿಕರಿಗೆ ತೊಂದರೆ. ಚಿಕ್ಕೋಡಿ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ಅರವಳಿಕೆ ತಜ್ಞರ ವೈದ್ಯರ ವರ್ಗಾವಣೆ ಮತ್ತು ಆಸ್ಪತ್ರೆಯನ್ನು ಕೋವಿಡ್ ಸೆಂಟರ್ ಮಾಡಿದ್ದರಿಂದ ಪ್ರಸೂತಿ ಮತ್ತು ಕುಟುಂಬ ನಿಯೋಜನೆ ಶಸ್ತ್ರಚಿಕಿತ್ಸೆಗಳು ಸ್ಥಗಿತಗೊಂಡು ಸಾಮಾನ್ಯ ನಾಗರಿಕರಿಗೆ ದೊಡ್ಡ ಹೊಡೆತ ನೀಡಿದೆ. ಪಟ್ಟಣದಲ್ಲಿರುವ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 200 ಪ್ರಸೂತಿ ಮತ್ತು 100 ಅಧಿಕ ಕುಟುಂಬ ನಿಯೋಜನೆ ಶಸ್ತ್ರಕ್ರಿಯೆ ನಡೆಸುತ್ತಿದ್ದವು. ಇದರಿಂದ ಚಿಕ್ಕೋಡಿ, ನಿಪ್ಪಾಣಿ, ರಾಯಬಾಗ್, ಹುಕ್ಕೇರಿ, ಕಾಗವಾಡ ತಾಲೂಕಿನ ಬಡಜನರಿಗೆ ವರದಾನವಾಗಿತ್ತು. ಈ ಆಸ್ಪತ್ರೆಯಲ್ಲಿ ಪ್ರತಿದಿನ ಅಪಘಾತ, ಆತ್ಮಹತ್ಯೆ, ಪ್ರಯತ್ನ ಪ್ರಕರಣ ಹಾಗೂ ಇತರ ಅನೇಕ ರೋಗಗಳ ಮೇಲೆ ಉಪಚಾರ ನೀಡಲಾಗುತ್ತಿತ್ತು. ಅದರಂತೆ ಪ್ರತಿ ವಾರ 20-25 ತಿಂಗಳಿಗೆ 100-150 ವರೆಗೆ ಕುಟುಂಬ ನಿಯೋಜನಾ ಶಸ್ತ್ರಕ್ರಿಯೆ ಮಾಡಲಾಗುತ್ತಿತ್ತು. ಇತ್ತೀಚೆಗೆ ಅರವಳಿಕೆ ತಜ್ಞ ಡಾಕ್ಟರ್ ವರ್ಗಾವಣೆಗೊಂಡಿದ್ದು ಮತ್ತು ಸಂಪೂರ್ಣ ಆಸ್ಪತ್ರೆಯನ್ನು ಕೋವಿಡ್ ಸೆಂಟರ್ ಆಗಿ ಪರಿವರ್ತಿಸಿದ್ದು ಇತರ ಕಾಯಿಲೆಗಳ ಉಪಚಾರ ಬಂದ್ ಮಾಡಲಾಗಿದೆ. ಇದರಿಂದ ಬಡ ನಾಗರಿಕರು ಖಾಸಗಿ ಆಸ್ಪತ್ರೆ ಶುಲ್ಕ ಭರಿಸಲಾಗದೆ ತೊಂದರೆ ಅನುಭವಿಸುವಂತಾಗಿದೆ. ಚಿಕ್ಕೋಡಿ ಸೇರಿದಂತೆ ಸುತ್ತಮುತ್ತಲಿನ ತಾಲೂಕಿನ ಬಡ ಗರ್ಭವತಿ ಮಹಿಳೆಯರ ಪ್ರಸೂತಿ ಎಲ್ಲಿ ಮಾಡಬೇಕೆಂದು ಪ್ರಶ್ನೆ ಉದ್ಭವಿಸಿದೆ. ಸರ್ಕಾರ ಕೂಡಲೇ ಆಸ್ಪತ್ರೆಯಲ್ಲಿ ಅರವಳಿಕೆ ತಜ್ಞರನ್ನು ನೇಮಿಸಿ ಉಪಚಾರ ಪ್ರಾರಂಭಿಸುವಂತೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಮಹಾನ್ ಕಾರ್ಯ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಾಜಿರಾವ್ ಸುಳುಕೊಡೆ.